ಜೆ ಡಿ ಎಸ್ನವರು ಬಿಜೆಪಿಯನ್ನ ಚನ್ನಪಟ್ಟಣದಲ್ಲಿ ಏನು ಗಟ್ಟಿಯಾಗಿ ನಿಲ್ಲೋಕೆ ಬಿಡ್ತಾ ಇಲ್ಲ, ಹಳೆ ಮೈಸೂರು ಭಾಗದಲ್ಲಿ ಬೆಳೆದ್ ಬಿಡ್ತಾರೆ ಅನ್ನುವಂಥ ವಿಚಾರಕ್ಕೆ ಅಂತ ಹೇಳ್ತಾರೆ, ಏನು ಹೇಳ್ತೀವಿ? ಬಿಜೆಪಿ ಯೋಗೇಶ್ ಬರಲಿಲ್ಲ ಅಂದರೆ ಜಿಲ್ಲೆಯಲ್ಲಿ ಇಲ್ಲ ಬಿಡಿ. ಇಲ್ಲವೇ ಇಲ್ಲ ಈ ಕಡೆ ಹೋಯ್ತು. ಯೋಗೇಶ್ ಯಾಕೆ ಹೋಯ್ತಾನೆ ಕೊಟ್ಟಿದ್ದಾರೆ, ಅವ್ರು ಕಾಂಗ್ರೆಸಲ್ಲಿ ಗೆದ್ದವ್ರೆ, ಇಂಡಿಪೆಂಡೆಂಟ್ ಗೆದ್ದವ್ರೆ, ಸೈಕಲ್ ಗುರ್ತಲ್ಲಿ ಗೆದ್ದವ್ರೆ, ಟಿ ವಿ ಗುರ್ತಲ್ಲಿ ಗೆದ್ದವ್ರೆ. ಯೋಗೇಶ್ ಬಿಟ್ಟು ಕಟ್ಟಬೇಕು ಈ ಮೈಸೂರು ಭಾಗದಲ್ಲಿ ಬಿಜೆಪಿ ಅಂದರೆ ಅವರಿಲ್ಲ ಅಂದ್ರೆ ಇನ್ನಿಲ್ಲ ಹೋದಂಗೆ. ಅದು ಸಿ ಪಿ ಯೋಗೇಶ್ವರ ಅವರು ಜೆ ಡಿ ಎಸ್ ಚಿಹ್ನೆಯಿಂದ ಸ್ಪರ್ಧೆ ಮಾಡಬೇಕು ಅಂತ ಕೆಲವರ ಒತ್ತಾಯ, ಅದು ಅವರಿಷ್ಟ. ಅವರಿಷ್ಟ ನಮ್ದು ಯಾರು ತೊಂದರೆ ಇಲ್ಲ, ಯಾತೆಲ್ಲ ನಿಂತ್ಕೊಬೋದವ್ರು, ಅವರಿಷ್ಟ. ಅದು ಫೈನಲಿ ವ್ಯಕ್ತಿ ಅಷ್ಟೇ, ಇಷ್ಟ ವ್ಯಕ್ತಿ ಅಷ್ಟೇ. ಯಾಕೆಂದ್ರೆ ಕೆಲಸ ಕಣ್ಮುಂದೆ ಕಾಣ್ತಾ ಇರೋ ಕೆಲಸ. ಸರಿ, ಹಾಗಿದ್ರೆ ರಾಜ್ಯ ಸರ್ಕಾರದ ವಿಚಾರವಾಗಿ ಏನು ಹೇಳ್ತೀರಾ? ರಾಜ್ಯ ಸರ್ಕಾರ ಮಾವಲು ಫ್ರೀ ಕೊಡ್ತಾವ್ರಿ, ಅವರು ಮಾಮೂಲು ಆ ಟ್ಯಾಕ್ಸು ಇದು ಎಲ್ಲ ಮಾಡಿ ಬಿಡ್ಸಾಕ್ತಾವ್ರಿ, ಏನು ಮಾಡೋಕ್ಕಾಗಲ್ಲ. ಯಾವುದೋ ಕೊಡದು ಕೊಟ್ಟಿದ್ದೆ ಅವ್ರು, ಹಾಸ್ಪಿಟ್ಲೋ ಮೆಡಿಕಲ್ಲೋ ಓದಕ್ಕೋ ಕೊಡ್ಬೇಕಾಯ್ತವ್ರು. ಕೆಲವರೆಲ್ಲ ಈಗ ಆಟೋದ್ರು ಮಡಿಗಿರ್ತಾರೆ, ಅವ್ರಿಗೇನು ದುಡಿಮೆ ಇಲ್ಲ, ಯಾರಿಗೆ ಫ್ರೀ ಅಂದ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಕಳ್ತನ ಸೋಮಾರಿ ಆಗ್ಬಿಡ್ತಾರೆ, ಯಾರಿಗೆ ಇಲ್ಲ, ಇವೆಲ್ಲ ಕೊಡಬಾರ್ದು. ಸೋಮಾರಿತಾನೆ ಊಟ ಹೋಗ್ತದೆ ಅವ್ರಿಗೆ. ನೀನೇ ದುಡ್ಡು ನೀನೇ ತಿಂದರೆ ದೇಶನ ಮುಂದೆ ತಾಲೂಕು ಮುಂದುವರಿಯೋದು, ಈ ಸೋಮಾರಿತನದಿಂದ ಏನು ಮುಂದುವರಿಯಲ್ಲ. ಗ್ಯಾರಂಟಿ ಯೋಜನೆಗಳು ಏನಾಯ್ತದೆ ಈಗ ಕೊಡ್ತಾರೆ, ಈಗ ಇವ್ರಂಟ ಕೊಡ್ತಾರೆ ಅಂದ್ಕೊಳ್ಳಿ, ಮುಂದೆ ಎಷ್ಟು ಕೊಡಲ್ಲ, ಹಾಗೆ ಏನು ಮಾಡೋರು, ಇಲ್ಲೇ ಸೋಮಾರಿ ಬಿದ್ದೋಗಲ್ಲ. ಓಕೆ, ಹಾಗಿದ್ರೆ ಗ್ಯಾರಂಟಿ ಯೋಜನೆಗಳಿಂದ ಜನಕ್ಕೆ ಅನುಕೂಲ ಇಲ್ವಾ? ಬೇರೆ ಕಡೆ ಅನುಕೂಲ ಅದೇ, ಕೆಲವ್ರಿಗೆ ಇಲ್ಲ ಅಂತೇನು ಹೇಳ್ತಾ ಇಲ್ಲ, ಕೆಲವ್ರಿಗೆ ಅದೇ, ಕೆಲವ್ರಿಗೆ ಆಗಲ್ಲ, ಅಷ್ಟೇ ತೊಂದರೆ ಜನಕ್ಕೆ. ಈಗ ಆಟೋದ ಹುಡುಗ ಪ್ಯಾವಿಲ್ಸ್ ಹಾಕ್ಬೇಕು, ಅವನು ಒಂದು ಬಂಡವಾಳ ಒಂದು ವೃತ್ತಿ ಮಾಡ್ತಾ ಇರ್ತಾನೆ, ಅವ್ನೇನ್ ಮಾಡ್ತಾನೆ? ಕಡು ಬಡವರಿಗೆ ಗ್ಯಾರಂಟಿ ಯೋಜನೆಗಳು ಅನುಕೂಲ ಇದೆ ಅಂತ ಹೇಳ್ತಾರೆ. ಕಡು ಬಡವರಿಗೆ ಕೊಡ್ತಾರೆ, ಎಲ್ಲ ಮಿಕ್ಸಿಂಗ್ ಕೊಡ್ತಾವ್ರು, ಅವರು ಮಿಕ್ಸ್ ಆಗಿ ಕಡು ಬಡವರಿಗೆ ತಡ್ಕ ಕೊಡ್ಬೇಕಾಯ್ತವ್ರು, ಏನು ಇಲ್ದೋರು ಅಂತವ್ರಿಗೆ ಅದು ಓಕೆ, ಎಲ್ಲರೂ ಸೇರ್ಸಿ ಕೊಡ್ತಾವ್ರೆ, ಏನು ಮಾಡೋಕ್ಕಾಗಲ್ಲ. ಅದ್ರ ಮೇಲೆ ಗೈರ್ ಕಮ್ಮಿ ಆಗೋಯ್ತಾರೆ, ಎಲ್ಲ ಕುತ್ಕೊಂಡ್ಬಿಡ್ತಾರೆ, 2000 ಸೋಮಾರಿ ಆಗ್ಬಿಡ್ತಾರೆ. ಸೋಮಾರಿ ಆದ ತಕ್ಷಣ ಅವ್ರ ಕಾಯಿಲೆ ಮೂರುವರೆ ಗಂಟೆಗೆ ಕಾಯಿಲೆ ಬರ್ತವೆ, ಇವತ್ತಿನ ಕಾಯಿಲೆ. ಯಾಕೆ ಹೇಳಿ, ಜೇದ ನೀವು ಆರೋಗ್ಯ ಇರೋದು, ಸುಮ್ಮನೆ ಕುತ್ಕೊಂಡು ಆರೋಗ್ಯ ಬರೋಲ್ಲ. ಓಕೆ ಸರ್, ಈಗ ಫೈನಲಿ ಯೋಗೇಶ್ವರ ಅವರು ಇಲ್ಲಿ ನಿಲ್ಲಬೇಕು, ಗೆಲ್ಲಬೇಕು ಅಂತ ಹೇಳ್ತಾ ಇರೋದು. ಸೊ ಯೋಗೇಶ್ವರ ಅವರು ಈಗ ಗೆದ್ದು, ಇಲ್ಲಿಂದ ಗೆದ್ದು ಅಂದರೆ ನಿಮ್ಮ ಚನ್ನಪಟ್ಟಣದಿಂದ ಸ್ಪರ್ಧಿಸಿ ಗೆದ್ದರೆ ಯಾವೆಲ್ಲ ಮುಂದಿನ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಅಂತ ನೀವು ಅಪೇಕ್ಷೆ ಪಡ್ತೀರಾ? ನಮ್ಮ ಏನು ಬೇಜಾರು, ಅವ್ರು ಜಿಲ್ಲೆ ಆದಮೇಲೆ ಹೇಳುವ ಒಂದು ಇರುತ್ತಲ್ಲ ಒಂದು ಮೇಯ್ನು ಅಂದರೆ ಕೇಳಿ, ತಾಲೂಕಲ್ಲಿ ಅಂದರೆ ಬಸ್ ಸ್ಟ್ಯಾಂಡ್ ಆಗಬೇಕು, ಖಾಸಗಿ ಬಸ್ ಸ್ಟ್ಯಾಂಡು ಮೇಯ್ನು, ಬಸ್ ಸ್ಟ್ಯಾಂಡ್ ಆಗಬೇಕು. ಯಾಕೆ ನಮ್ಮ ಚನ್ನಪಟ್ಟಣ ಬೇರೆ ಸಿಟಿಗೆ ಹೋಯಿಸ್ಕೊಂಡ್ರೆ ನಮ್ಮದು ತಾಲೂಕು ಆಫೀಸು, ಪೊಲೀಸ್ ಸ್ಟೇಷನ್ನು, ಬಸ್ ಸ್ಟ್ಯಾಂಡು, ಕೋರ್ಟು ಎಲ್ಲ ಒಂದೇ ಲೈನ್ಗವೆ, ಬೇರೆ ಕಡೆ ಇಲ್ಲ. ಹೈವೇಲಿ ಎಲ್ಲ ಒಳಗವೆ, ನಮ್ಮಲ್ಲಿ ಎಲ್ಲ ಲೈನ್ಗವೆ. ಅದು ಖಾಸಗಿ ಒಂದು ಬಸ್ ಸ್ಟ್ಯಾಂಡ್ ಆದರೆ ನಮ್ಮ ಚನ್ನಪಟ್ಟಣ ಇಲ್ಲಿ ಇತ್ತೇ ಎತ್ತು ಕಾಣಿಸ್ತದೆ. ಚನ್ನಪಟ್ಟಣ